ಇವತ್ತು ನಾವು ಕಲಿಯುವುದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಅಂದರೆ ವರ್ತಮಾನ ಕಾಲ. ಕೆಲಸ ಈಗಷ್ಟೇ ಪೂರ್ಣವಾಗಿದ್ದರೆ ಆಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಉಪಯೋಗ ಮಾಡುತ್ತೇವೆ. ಐ ಹ್ಯಾವ್ ರೆಡ್ ದಿಸ್ ಬುಕ್, ನನಗೆ ಈ ಪುಸ್ತಕ ಓದಿಯಾಯಿತು. ಪ್ರೆಸೆಂಟ್ ಪರ್ಫೆಕ್ಟ್ ಪಾಸಿಟಿವ್ ವಾಕ್ಯ ವಸ್ತುವನ್ನು ಸರಿ ಅಥವಾ ಹಾ ಎಂದು ನೋಡುತ್ತದೆ. ಪ್ರೆಸೆಂಟ್ ಪರ್ಫೆಕ್ಟ್ ನೆಗೆಟಿವ್ ವಾಕ್ಯ ವಸ್ತುವನ್ನು ನಕಾರಾತ್ಮಕವಾಗಿ ನೋಡುತ್ತದೆ. ಐ ಹ್ಯಾವ್ ಕುಕ್ಡ್ ದ ರೈಸ್, ಪಾಸಿಟಿವ್, ನಾನು ಅನ್ನವನ್ನು ಮಾಡಿಯಾಗಿದೆ. ಐ ಹ್ಯಾವೆಂಟ್ ಕುಕ್ಡ್ ದ ರೈಸ್, ನಾನು ಅನ್ನವನ್ನು ಮಾಡಲಿಲ್ಲ, ನೆಗೆಟಿವ್. ಪ್ರೆಸೆಂಟ್ ಪರ್ಫೆಕ್ಟ್ ಪಾಸಿಟಿವ್ ವಾಕ್ಯ ಮಾಡಲು ಹ್ಯಾಸ್ ಅಥವಾ ಹ್ಯಾವ್ ನ ಉಪಯೋಗಿಸಿ ಮತ್ತು ಕ್ರಿಯೆ ಅಥವಾ ವರ್ಬ್ನ ಥರ್ಡ್ ಫಾರ್ಮ್ ಉಪಯೋಗ ಮಾಡಿ. ಸಬ್ಜೆಕ್ಟ್ ಅಥವಾ ಕರ್ತೃ ಒಂದೇ ಆಗಿದ್ದರೆ ಹ್ಯಾಸ್, ಕರ್ತೃ ಒಂದಕ್ಕಿಂತ ಹೆಚ್ಚಿದ್ದರೆ ಹ್ಯಾವ್. ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಅಥವಾ ಹ್ಯಾವ್ ಪ್ಲಸ್ ವರ್ಬ್ ಇನ್ ಥರ್ಡ್ ಫಾರ್ಮ್. ಹಿ ಹ್ಯಾಸ್ ಪ್ಲಾಂಟೆಡ್ ಅ ಟ್ರೀ, ಅವನು ಗಿಡವನ್ನು ನೆಟ್ಟಿದ್ದಾನೆ. ದೇ ಹ್ಯಾವ್ ಪ್ಲಾಂಟೆಡ್ ಅ ಟ್ರೀ, ಅವರು ಒಂದು ಗಿಡವನ್ನು ನೆಟ್ಟಿದ್ದಾರೆ. ಪ್ರೆಸೆಂಟ್ ಪರ್ಫೆಕ್ಟ್ ನೆಗೆಟಿವ್ ವಾಕ್ಯ ಮಾಡಲು ಹ್ಯಾಸ್ ನಾಟ್ ಅಥವಾ ಹ್ಯಾವ್ ನಾಟ್ ಉಪಯೋಗಿಸಿ ಮತ್ತು ಕ್ರಿಯೆ ಅಥವಾ ವರ್ಬ್ನ ಥರ್ಡ್ ಫಾರ್ಮ್ ಉಪಯೋಗಿಸಿ. ಸಬ್ಜೆಕ್ಟ್ ಅಥವಾ ಕರ್ತೃ ಒಂದು ಇದ್ದಲ್ಲಿ ಹ್ಯಾಸ್ ನಾಟ್, ಕರ್ತೃ ಒಂದಕ್ಕಿಂತ ಹೆಚ್ಚಿದ್ದರೆ ಹ್ಯಾವ್ ನಾಟ್. ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ನಾಟ್ ಅಥವಾ ಹ್ಯಾವ್ ನಾಟ್ ಪ್ಲಸ್ ವರ್ಬ್ ಇನ್ ಥರ್ಡ್ ಫಾರ್ಮ್. ಹಿ ಹ್ಯಾಸ್ ನಾಟ್ ಪ್ಲಾಂಟೆಡ್ ಅ ಟ್ರೀ, ಅವನು ಗಿಡವನ್ನು ನೆಡಲಿಲ್ಲ. ದೇ ಹ್ಯಾವ್ ನಾಟ್ ಪ್ಲಾಂಟೆಡ್ ಅ ಟ್ರೀ, ಅವರು ಗಿಡವನ್ನು ನೆಡಲಿಲ್ಲ. ಗಮನಿಸಿ, ಐ ಮತ್ತು ಯು ನ ಜೊತೆ ಹ್ಯಾವ್ ನ ಉಪಯೋಗಿಸುತ್ತೇವೆ. ಇವತ್ತಿನಿಂದ ನೀವು ಯಾವುದೇ ಕೆಲಸ ಈಗಷ್ಟೇ ಪೂರ್ಣವಾಗಿದ್ದರೆ ಅದನ್ನು ಆಂಗ್ಲ ಭಾಷೆಯಲ್ಲಿ ಹೇಳಲು ಮರೆಯಬೇಡಿ